ಅರಮನೆಯ 20 ಎಕರೆ ಜಾಗವನ್ನು ಗೇಣಿಗೆ ಪಡೆದುಕೊಂಡು ಭತ್ತವನ್ನು ಬೆಳೆದು ಇನ್ನೇನು ಕಟಾವು ಮಾಡಬೇಕೆನ್ನುವಷ್ಟರಲ್ಲಿ ಜೋರಾಗಿ ಬೀಸಿದ ಮಳೆಯಿಂದಾಗಿ ಗದ್ದೆಯಲ್ಲಿ ನೀರು ನಿಂತು ಭತ್ತವೆಲ್ಲ ಕೊಳೆತು ನಾಶವಾಗಿ ರೈತರು ಕಂಗಾಲಾದ ಘಟನೆ ನೆಲಿಕರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿದೆ. ಮಂಟ್ರಡಿ ಗ್ರಾಮದ ಅರಮನೆ ಬಯಲು ಎಂಬಲ್ಲಿನ ಸ್ಥಳೀಯರಾದ 6 ಜನ ಸೇರಿಕೊಂಡು ಅರಮನೆಗೆ ಸಂಬಂಧಿಸಿದ 20 ಎಕರೆ ಜಾಗವನ್ನು ಗೇಣಿಗೆ ಪಡೆದುಕೊಂಡು ಭತ್ತದ ಕೃಷಿಯನ್ನು ಮಾಡಿದ್ರು. ಕಳೆದ 3-4 ದಿನಗಳ ಹಿಂದೆ ಮಂಟ್ರಡಿ ಪ್ರದೇಶದಲ್ಲಿ ಭಾರಿ ಮಳೆ ಬೀಸಿತು. ಇದರ ಪರಿಣಾಮವಾಗಿ 14 ಗದ್ದೆಗಳಲ್ಲಿ ಬೆಳೆದ 200 ಕ್ವಿಂಟಾಲ್ನಷ್ಟು ಭತ್ತದ ಪೈರು ನೀರಿನಲ್ಲಿ ಮುಳುಗಿ ಗದ್ದೆಯ ಮಣ್ಣಿಗೆ ಅಂಟಿಕೊಂಡು ಕೊಳೆತು ಹೋಗಿದ್ದು ಅತ್ತ ಯಂತ್ರದ ಮೂಲಕವೂ ಇತ್ತ ಕೂಲಿಯಾಳುಗಳ ಮೂಲಕವೂ ಕಟಾವು ಮಾಡಿ ಪರಿಸ್ಥಿತಿಯಲ್ಲಿದೆ. ಕೃಷಿಕರಾದ ಪ್ರಸನ್ನ ಬಲ್ಲಾಳ್, ಧರ್ಮಣ್ಣ ಆಚಾರಿ, ಹೂವಪ್ಪ ಪೂಜಾರಿ, ನೀಲೇಶ್ ಪೂಜಾರಿ, ಭಾಸ್ಕರ್ ಆಚಾರಿ ಮತ್ತು ಸುಂದರ್ ಪೂಜಾರಿಯವರು ಒಂದೊಂದು ಗದ್ದೆಗಳಿಗೆ ಸುಮಾರು 20,000 ಖರ್ಚು ಮಾಡಿ ಭತ್ತದ ಕೃಷಿಯನ್ನ ಮಾಡಿದ್ದು ಇದೀಗ ಮಳೆಯ ಅವಾಂತರದಿಂದಾಗಿ ಬೆಳೆದ ಭತ್ತವು ನಾಶವಾಗಿರುವುದರಿಂದ ಮತ್ತೆ ಅದೇ ಗದ್ದೆಗೆ ಯಂತ್ರವನ್ನ ಬಳಸಿ ಉಳುಮೆ ಮಾಡಲು ಹೊರಟಿದ್ದಾರೆ. ಇದರಿಂದಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬ ಸ್ಥಿತಿಯಂತಾಗಿದೆ. ಮಳೆಯಿಂದಾಗಿ ತಾವು ಬೆಳೆದ ಭತ್ತದ ಕೃಷಿ ನಾಶವಾಗಿರುವುದರ ಬಗ್ಗೆ ರೈತರು ಈಗಾಗಲೇ ಪಂಚಾಯತ್ನ ಗಮನಕ್ಕೆ ತಂದಿದ್ದು ಪರಿಹಾರ ನೀಡುವ ಭರವಸೆಯನ್ನ ನೀಡಿದ್ದಾರೆ. ಒಂಜಿ 20 ಎಕರೆ ಅಂದಾಜಿ ಭತ್ತ ನಾಶ ಆತನ ಬಲ್ಲ ಭತ್ತದ ಮಿತ್ತ ಹಿಡ್ದು ಕಂಡು ಕಂಡ ಆಮೇಲೆ ಒಂದು ಬರ್ತದೆ ಈ ಸಾರಿ ಬರ್ಸ ಜಾಸ್ತಿ ಏನಾಡಿದಾರ ಕೀವಿ ಮಿಷನ್ ಜರ್ತದ ಪಟೋಟು ಉಂಡುತ್ತು ಅಂಚೆ ನೀರು ನೆಲ ಪತ್ತದ ಬೋತಂದು ಅಂಚೆ ಮಿಷನ್ ಇಡ ಪ್ರಯತ್ನ ಮತ್ತು ಆಯ್ನ ಕೊಯ್ಯಾರ ಅತ್ತಂತ ಕೊಯ್ದು ಆಪುಜಿ ಮಂಡದ ಕಿರು ಒಯ್ಯರು ಒಕ್ಕ ಅಂಚೆನೆ ಒಂಜಿ 14 ಜನ ಮಲ್ತದ ಕೊಯ್ಪ ಅವು ಎಂಗ್ಲಿಗೆ ಸಂಬಳ ಬರೋನಿ ಯಾವಜಿ ಅರ್ಧಕ್ಕರ್ಧಗಳ ಬರ್ಬೋಜಿ ಅಂಚ ನನೈತೆ ಉಳ್ಮೆ ಮಲ್ಪನಾಯ್ತು ಇಲ್ಲ ಎಕ್ಸಲ್ ಅದು